ಎಲ್ಲರೂ ಕೂಡ ರೈತರಾಗಿದ್ರು ಮತ್ತೆ ವ್ಯವಸಾಯ ಮಾಡ್ಕೊಂಡು ತಮ್ಮ ಜೀವನನ ನಡೆಸುತ್ತಾ ಇದ್ರು ಕೆಲವರು ದವಸ ಧಾನ್ಯ ಬೆಳೆದ್ರೆ ಇನ್ ಕೆಲವರು ತರಕಾರಿ ಇನ್ ಕೆಲವರು ಹಣ್ಣುಗಳನ್ನು ಬೆಳಿತಾ ಇದ್ರು ಅಣ್ಣ ಈ ಸಲನು ನಮ್ಮ ಊರಿಗೆ ದೇವರ ಕೃಪೆ ತುಂಬಾ ಚೆನ್ನಾಗಿದೆ ಇದೆ ಕಾರಣಕ್ಕೆ ನನ್ನ ಬೆಳೆಗಳೆಲ್ಲ ತುಂಬಾ ಚೆನ್ನಾಗಿ ಬೆಳ್ಕೊಂಡಿದೆ ಹೌದು ಈ ಸಲ ಗಿಡ ಎಲ್ಲ ಹಣ್ಣುಗಳಿಂದ ತುಂಬಿಕೊಂಡಿದೆ ನನಗೆ ಅನ್ಸುತ್ತೆ ಒಳ್ಳೆ ಲಾಭ ಆಗುತ್ತೆ ಅಂತ ನನ್ನ ತಮ್ಮ ಭೀಮ ತರಕಾರಿಯನ್ನ ಬೆಳಿತಾನೆ ಅವನು ಹೇಳ್ತಾ ಇದ್ದ ಈ ಸಲ ತರಕಾರಿಯ ಬೆಳೆ ಕೂಡ ತುಂಬಾ ಚೆನ್ನಾಗಿದೆ ಅಂತ ನಾನು ಅನ್ಕೋತಾ ಇದೀನಿ ಈ ಸಲ ನಾವೇ ಮಾರುಕಟ್ಟೆಗೆ ಹೋಗಿ ಇದನ್ನೆಲ್ಲ ಮಾರೋಣ ಅಂತ ಆದ್ರೆ ನಮಗೆ ಅಷ್ಟೊಂದು ಕಾಂಟ್ಯಾಕ್ಟ್ ಇಲ್ವಲ್ಲ ಅಂಗಡಿಯವನು ಸೀದಾವಾಗಿ ಬಂದು ನಮ್ಮ ಹತ್ರನೇ ಖರೀದಿ ಮಾಡೋದಕ್ಕೆ ಹಾ ಇದೇ ಕಾರಣಕ್ಕೆ ಆ ಬನಿಯ ನಮ್ಮಿಂದ ಲಾಭ ಪಡ್ಕೋತಾ ಇದ್ದಾನೆ ಅದೇ ಕಾರಣಕ್ಕೆ ನಮ್ಮಿಂದ ಕಡಿಮೆ ಬೆಲೆಯಲ್ಲಿ ಈ ಬೆಳೆಗಳನ್ನ ತಗೋತಾ ಇದ್ದಾನೆ ಭೈರವ್ ಮತ್ತೆ ಖಾಲಿ ಮಾತಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಬನಿಯ ಬರ್ತಾರೆ ಹೇಗಿದ್ದೀರಾ ಗೆಳೆಯರೇ ಈ ಸಲ ಕೇಳ್ಪಟ್ಟೆ ಬೆಳೆ ತುಂಬಾ ಚೆನ್ನಾಗಿ ಬೆಳ್ಕೊಂಡಿದೆ ಅಂತ ಹೌದು ಬೆಳೆ ಏನೋ ಚೆನ್ನಾಗಿ ಬೆಳ್ಕೊಂಡಿದೆ ಆದ್ರೆ ಅವಕ್ಕೆ ಒಳ್ಳೆ ಬೆಲೆ ಸಿಕ್ಕಿದ್ರೆ ಅವಾಗ ತಾನೆ ಮಜಾ ಅದಕ್ಕೆ ನಾನು ಯಾವಾಗಲೂ ಪ್ರಯತ್ನ ಪಡ್ತಾನೆ ಇರ್ತೀನಿ ರೈತರಿಗೆ ಅವರ ಕಷ್ಟಕ್ಕೆ ಬೆಲೆ ಚೆನ್ನಾಗಿ ಸಿಗಬೇಕು ಅಂತ ಆದ್ರೆ ಏನ್ ಮಾಡೋದು ಮಾರುಕಟ್ಟೆಯ ಸ್ಥಿತಿಯೇ ಹೀಗಿದೆ ಅದಕ್ಕೆ ನಾನು ಏನು ಮಾಡಕಾಗದೆ ನಾನು ಕಡಿಮೆ ಬೆಲೆಗೆ ಈ ದವಸ ಧಾನ್ಯ ಬೆಳೆ ಹಣ್ಣುಗಳನ್ನು ಖರೀದಿ ಮಾಡ್ತೀನಿ ಆದ್ರೆ ಚಿಂತೆ ಮಾಡಬೇಡಿ ಈ ಸಲ ಎಲ್ಲರಿಗೂ ಒಳ್ಳೆ ಲಾಭ ಸಿಗುತ್ತೆ ಸರಿ ಹಾಗಾದ್ರೆ ನಾವಿವಾಗ ಬೆಳೆ ಕಟಾವಿಗೆ ಹೋಗಬೇಕು ನಿಮ್ಮನ್ನ ಆಮೇಲೆ ಭೇಟಿ ಮಾಡ್ತೀವಿ ಭೈರೋ ಮತ್ತೆ ಖಾಲಿ ಹೊಲದ ಕಡೆ ಹೋಗ್ತಾರೆ ಮತ್ತೆ ಬನಿಯಾ ತನ್ನ ಮನೆ ಕಡೆ ಹೋಗ್ತಾನೆ ನೋಡಿದ್ರಣ್ಣ ಈ ಬನಿಯಾ ಹೇಗೆ ನಮ್ಮತ್ರ ಚೆನ್ನಾಗಿ ಮಾತಾಡಿ ನಮ್ಮನ್ನ ಅವನ ಗೆಳೆಯ ಅಂತಾನೆ ನಿಜ ಹೇಳಬೇಕು ಅಂದ್ರೆ ಇವನು ದುಶ್ಮನ್ ಆಗೋದಕ್ಕೂ ಲಾಯಕ್ಕಿಲ್ಲ ಹೌದು ನಿಜವಾಗ್ಲು ಈ ಬನಿಯಾ ಅಂತೂ ನಮಗೆ ದುಶ್ಮನ್ ತರ ಕಾಟ ಕೊಡ್ತಾ ಇದ್ದಾನೆ ಇನ್ನೊಂದು ಕಡೆ ಬನಿಯಾ ಮನೆಗೆ ಹೋಗ್ತಾನೆ ಮತ್ತೆ ಪೇಪರ್ನ ಓಪನ್ ಮಾಡಿ ಓದ್ತಾನೆ ಆಗ ಅವನು ಗೊತ್ತಾಗತ್ತೆ ಸ್ವಲ್ಪ ದಿನದ ನಂತರ ಸಿಕ್ಕಾಪಟ್ಟೆ ಬಿಸಿಲಿನ ಕಾರಣ ಎಲ್ಲ ಒಣಗೋದ್ರಲ್ಲಿದೆ ಅಂತ ಆದಷ್ಟು ಬೇಗ ರೈತರಿಂದ ಎಲ್ಲ ಬೆಳೆಗಳನ್ನ ಕಡಿಮೆ ಬೆಲೆಗೆ ತಗೊಂಡ್ಬಿಡ್ತೀನಿ ಬೇಸಿಗೆ ಬಂದ್ಮೇಲೆ ಅವರಿಗೆ ಜಾಸ್ತಿ ಬೆಲೆಗೆ ಮಾರಾಟ ಮಾಡ್ಬಿಡ್ತೀನಿ ಬನಿಯಾ ತನ್ನ ಅಲ್ಮಾರಿಯಿಂದ ದುಡ್ಡನ್ನ ತಗೊಂಡು ರೈತರ ಹತ್ರ ಹೋಗ್ತಾನೆ ಪ್ರತಿಯೊಬ್ಬ ರೈತನು ತನ್ನ ಹೊಲದಲ್ಲಿ ಫಸಲನ್ನ ಕತ್ತರಿಸ್ತಾ ಇದ್ರು ನನ್ನ ನೆಚ್ಚಿನ ರೈತ ಬಾಂಧವರೇ ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಬನಿಯಾ ಕೂಗೋದನ್ನ ಕೇಳಿಸ್ಕೊಂಡು ಪ್ರತಿಯೊಬ್ಬ ರೈತನು ತಮ್ಮ ಕೆಲಸಗಳನ್ನ ಬಿಟ್ಟು ಬನಿಯಾ ಇರೋ ಜಾಗಕ್ಕೆ ಬರ್ತಾರೆ ಈ ಸಲ ಗೌರ್ಮೆಂಟ್ ಫ್ರೀಯಾಗಿ ಎಲ್ಲರಿಗೂ ತುಂಬಾ ಬೆಳೆಗಳನ್ನ ಹಂಚ್ತಾ ಇದೆ ಅದಕ್ಕೆ ರೈತರ ಬೆಳೆಗಳನ್ನ ಯಾರು ಖರೀದಿ ಮಾಡೋದಿಲ್ಲ ಅದಕ್ಕೆ ನೀವೆಲ್ಲ ಆದಷ್ಟು ಬೇಗ ನಿಮ್ಮ ಬೆಳೆಗಳನ್ನ ನನಗೆ ಮಾರ್ಬಿಡಿ ಬನಿಯಾ ಪ್ರತಿಯೊಬ್ಬ ರೈತರ ಹತ್ರನು ಒಣಗೋ ಅಂತ ವಿಚಾರನ ಮುಚ್ಚಿಡ್ತಾನೆ ಮತ್ತೆ ಸರ್ಕಾರದ ಕಡೆಯಿಂದ ದವಸ ಧಾನ್ಯಗಳನ್ನ ಕೊಡ್ತಾರೆ ಅನ್ನೋ ಸುದ್ದಿನ ಹರಡ್ತಾನೆ ಅದರಿಂದ ಪ್ರತಿಯೊಬ್ಬ ರೈತನು ಕಮ್ಮಿ ದುಡ್ಡಲ್ಲಿ ಅವ್ರ ಫಸಲನ್ನ ಮಾರ್ಲಿ ಅಂತ ಆದ್ರೆ ನೀನು ಬೆಳೆಗೆ ಏನ್ ಬೆಲೆ ಕೊಡ್ತೀಯಾ ಗೋಧಿಗೆ 10 ರೂಪಾಯಿ ಕೆಜಿ ಅಕ್ಕಿ 15 ರೂಪಾಯಿ ಕೆಜಿ ತರಕಾರಿ 20 ರೂಪಾಯಿ ಕೆಜಿ ಮತ್ತೆ ಹಣ್ಣು ಕೂಡ 20 ರೂಪಾಯಿ ಕೆಜಿಗೆ ಇದಂತೂ ತುಂಬಾನೇ ಕಡಿಮೆ ಆಯ್ತು ನಾನಂತೂ ಇದೇ ಬೆಲೆಗೆ ತಗೊಳ್ಳೋದು ಬೇಕು ಅಂದ್ರೆ ಮಾರಿ ಇಲ್ಲಾಂದ್ರೆ ನಿಮ್ಮ ಮನೆಯಲ್ಲ ಇಟ್ಟು ಕೊಳ್ತ ಹಾಕಿ ದವಸ ಧಾನ್ಯ ವ್ಯಾಪಾರ ಆಗಲ್ಲ ಹಾಳಾಗತ್ತೆ ಅನ್ನೋ ಭಯದಿಂದ ಪ್ರತಿಯೊಬ್ಬ ರೈತನು ತನ್ನ ವಸ್ತುಗಳನ್ನ ಬನಿಯನ್ಗೆ ಮಾರ್ಬಿಡ್ತಾರೆ ಅದನ್ನ ಹಳ್ಳಿ ಪಕ್ಕದಲ್ಲೇ ಮಾಡಿದಂತ ಒಂದು ಗೋಡೋನ್ ಅಲ್ಲಿ ಬನಿಯಾ ತುಂಬಿಸ್ಕೋತಾನೆ ಪೇಪರ್ ಅಲ್ಲಿ ಬಂದಂತ ಸುದ್ದಿ ಪ್ರಕಾರ ಸ್ವಲ್ಪ ದಿನದಲ್ಲೇ ಎಲ್ಲಾ ಕಡೆ ಒಣಗೋಕ್ ಶುರುವಾಗತ್ತೆ ಆಗ ಪ್ರತಿಯೊಬ್ಬ ರೈತನ ಭೂಮಿನೂ ಬಂಜರು ಭೂಮಿ ಆಗತ್ತೆ ಅದರಿಂದಾಗಿ ಮಾರ್ಕೆಟ್ ಅಲ್ಲಿ ಹಣ್ಣು ತರಕಾರಿ ಪ್ರತಿಯೊಂದರ ರೇಟು ಜಾಸ್ತಿ ಆಗತ್ತೆ ಮತ್ತೆ ಸ್ವಲ್ಪ ಸಮಯದಲ್ಲೇ ಮಾರ್ಕೆಟ್ ಅಲ್ಲಿ ಪ್ರತಿಯೊಂದು ಖಾಲಿ ಆಗೋಗುತ್ತೆ ಇವಾಗ ಬರುತ್ತೆ ನನಗೆ ಮಜಾ ಇವರಿಗೆ ಬರಗಾಲ ಅಂತ ಹೇಳಿ ನಾನು ತುಂಬಾನೇ ಲಾಭ ಗಳಿಸಬಹುದು ರೈತರು ಬನಿಯನ್ನ ಗೋಡನ್ಗೆ ಹಣ್ಣು ತರಕಾರಿ ದವಸ ಧಾನ್ಯ ಕೊಂಡ್ಕೊಳ್ಳೋಕೆ ಬರ್ತಾರೆ ನನಗೆ 1 ಕೆಜಿ ಅಕ್ಕಿ ಬೇಕು ದುಡ್ಡು ತಂದಿದ್ಯಾ ತಾನೆ ಹಾ ನನ್ನತ್ರ 20 ರೂಪಾಯಿ ಇದೆ ನಾನು ನೇನ್ ದಡ್ಡ ಅನ್ಕೊಂಡಿದ್ಯಾ ಈ ಬರಗಾಲದ ಸಮಯದಲ್ಲಿ 20 ರೂಪಾಯಿಗೆ ಮಾರಕ್ಕೆ ಹೇಳು ಅಕ್ಕಿಗೆ 100 ರೂಪಾಯಿ ಕೆಜಿ ನಿನ್ ತಲೆ ನೆಟ್ಗಿದೆ ತಾನೆ ಮರ್ತೋದ್ಯಾ ನೀನು ಇದೇ ಅಕ್ಕಿಯನ್ನ ನೀನು ಸ್ವಲ್ಪ ದಿನದ ಹಿಂದೆ 15 ರೂಪಾಯಿ ಕೊಟ್ಟು ತಗೊಂಡಿದ್ದೆ ಅವಾಗ ಬರಗಾಲ ಇರಲಿಲ್ಲ ತಾನೆ ಅಂದ್ರೆ ನೀನು ಇದನ್ನೇ ಬಂಡವಾಳವಾಗಿ ಮಾಡ್ಕೊಂಡು ನಮ್ಮನ್ನೇ ಲೂಟಿ ಮಾಡ್ತಾ ಇದೀಯಾ ಬೇಕು ಅಂದ್ರೆ ತಗೋ ಇಲ್ಲ ಅಂದ್ರೆ ಇಲ್ಲಿಂದ ಹೊರಟೋಗೋ ನನಗೇನು ಗ್ರಾಹಕರ ಕೊರತೆ ಇಲ್ಲ ಬನಿಯಾ ಬರಗಾಲನ ಲಾಭ ಮಾಡ್ಕೊಂಡು ಗ್ರಾಹಕರ ಹತ್ರ ಮನ್ಸಿಗೆ ಬಂದ ದುಡ್ಡನ್ನ ವಸೂಲಿ ಮಾಡ್ತಿದ್ದ ಯಾರ ಹತ್ರ ದುಡ್ಡಿತ್ತೋ ಅವರು ಎಷ್ಟೇ ದುಡ್ಡು ಹೇಳಿದ್ರು ಅದನ್ನ ಕೊಂಡ್ಕೋತಾ ಇದ್ರು ಆದ್ರೆ ಬಡ ರೈತರು ಮಾತ್ರ ತುಂಬಾನೇ ಕಷ್ಟ ಪಡ್ತಾ ಇದ್ರು ಅದರಿಂದಾಗಿ ರೈತರು ಉಪವಾಸ ಇರಬೇಕಾಗಿತ್ತು ಭೈರವ್ ಒಂದು ಕೊನೆ ಆಸೆನ ಇಟ್ಕೊಂಡು ಬನಿಯನ ಹತ್ರ ಹೋಗ್ತಾನೆ ನೋಡಿ ಬನಿಯಣ್ಣ ನಾವು ನಮ್ಮ ಎಲ್ಲ ಬೆಳೆಗಳನ್ನ ನಿಮಗೆ ಕಡಿಮೆ ಬೆಲೆಗೆ ಮಾರಿದ್ದೀವಿ
ಆದ್ರೆ ನಮಗಿವತ್ತು ತಿನ್ನೋದಕ್ಕೆ ಏನೂ ಇಲ್ಲ. ನೀನು ಈ ಕೆಟ್ಟ ಗಳಿಗೆಯಲ್ಲಿ ನಮಗೆ ಸಹಾಯ ಮಾಡೋದಿಲ್ವಾ? ಹೊರಟೋಗು ಇಲ್ಲಿಂದ, ಬಡವ ಭಿಕ್ಷುಕನ್ ತಂದು. ಬನ್ನಿಯ ಶ್ರೀಮಂತ್ರಿಗ್ ಮಾತ್ರ ದವಸ ಧಾನ್ಯ ಹಣ್ಣು ತರಕಾರಿ ಇದನ್ನೆಲ್ಲ ಕೂಡ ಮಾರ್ತಾ ಇರ್ತಾನೆ. ಆದ್ರೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಆಕಾಶದಲ್ಲಿ ಕರಿ ಮೋಡ ತುಂಬಿಕೊಳ್ಳುತ್ತೆ, ಮತ್ತೆ ಸಿಡ್ಲು ಹೊಡೆಯಕ್ಕೆ ಶುರುವಾಗತ್ತೆ, ಮತ್ತೆ ಜೋರಾದ ಗುಡ್ಗಿಂದ ಕಿಸಾನ ಹಳ್ಳಿನಲ್ಲಿ ಮಳೆ ಶುರುವಾಗತ್ತೆ. ಅದರಿಂದ ಬನ್ನಿಯ ಗೋಡೋನಲ್ಲಿ ಇಟ್ಟಿದ್ದಂತ ಎಲ್ಲ ದವಸ ಧಾನ್ಯ ನೀರ್ ಪಾಲಾಗೋಗತ್ತೆ. ಅಯ್ಯೋ ದೇವ್ರೆ, ನನಗಂತೂ ನಷ್ಟ ಆಗೋಯ್ತು. ಯಾರಾದ್ರೂ ನನ್ನ ಬೆಳೆಗಳನ್ನ ಕಾಪಾಡಿ. ಎಲ್ಲ ಕಡೆ ನೀರ್ ತುಂಬಿಕೊಂಡು ಪ್ರವಾಹ ಶುರುವಾಗತ್ತೆ. ಆಗ ಕಾಡಿನ ಕಡೆಯಿಂದ ಒಂದು ನವಿಲು ಮತ್ತೆ ಎರಡು ಮಕ್ಕಳು ನೀರಲ್ಲಿ ಈಜ್ಕೊಂಡು ಅಲ್ಲಿ ತನಕ ಬರ್ತಾರೆ. ಬನ್ನಿ ಅದನ್ನ ನೋಡ್ತಾನೆ, ಆದ್ರೆ ಅವನ್ನ ಕಾಪಾಡೋದನ್ನ ಬಿಟ್ಟು ಅವನು ದಡಕ್ ಹೋಗ್ತಾ ಇರ್ತಾನೆ. ಭೈರವ್ ಮತ್ತೆ ಕಾಲಿಯನ ಗಮನ ಆ ನವಿಲು ನವಿಲಿನ ಮಕ್ಕಳ ಕಡೆ ಹೋಗುತ್ತೆ, ಮತ್ತೆ ಅವರಿಬ್ರು ಅವನ್ನ ಕಾಪಾಡಿ ಸುರಕ್ಷಿತ ಜಾಗಕ್ಕೆ ಕರ್ಕೊಂಡು ಹೋಗಿ ಬಿಡ್ತಾರೆ. ನೀನು ನನ್ನ ಮತ್ತೆ ನನ್ನ ಮಕ್ಕಳ ಪ್ರಾಣ ಕಾಪಾಡಿದ್ಯಾ, ಇದನ್ನಿಟ್ಕೋ, ಇದು ನಿನ್ನ ಕುಟುಂಬದ ರಕ್ಷಣೆ ಮಾಡತ್ತೆ. ನವಿಲು ತನ್ನ ದೇಹದಿಂದ ಒಂದು ಬಣ್ಣ ಬಣ್ಣದ ಜಾದುವಿನ ಗರಿನ ತೆಗೆದು ಭೈರವನಿಗೆ ಕೊಡುತ್ತೆ. ಭೈರವ್ ಹೊಲಕ್ ಹೋಗಿ ಆ ನವಿಲ್ ಗರಿನ ತನ್ನ ಹೊಲದಲ್ಲಿ ಊತ್ ಹಾಕ್ತಾನೆ. ಅದರಿಂದ ಇಡೀ ಹೊಲ ಒಂದು ದೊಡ್ಡ ಜಾದುವಿನ ಇಂದ್ರ ಧನುಷ್ ಆಗೋಗತ್ತೆ. ಆಗ ಪ್ರತಿಯೊಬ್ಬ ರೈತನು ಆ ಜಾದುವಿನ ಧನುಷಿನ ಹೊಲದಲ್ಲಿ ಬೇಸಾಯ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಸ್ರ ಜಾಗದಲ್ಲಿ ತರಕಾರಿನ ಬೆಳೀತಾರೆ, ಹಳದಿ ಜಾಗದಲ್ಲಿ ಬಾಳೆಹಣ್ಣು ಪಪ್ಪಾಯ ಮತ್ತೆ ಮಾವಿನ ಹಣ್ಣು ಬೆಳೀತಾರೆ, ಕೆಂಪು ಜಾಗದಲ್ಲಿ ಕಬ್ಬು ಮತ್ತೆ ಭತ್ತನ ಬೆಳೀತಾರೆ, ಇನ್ನು ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ತರಕಾರಿ ಹಣ್ಣುಗಳನ್ನ ಬೆಳೀತಾರೆ. ಒಳ್ಳೆಯವರಿಗೆ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ. ನೋಡಿದ್ರ ಕಾಲಿಯಣ್ಣ, ನಾವು ನಿನ್ನೆ ನವಿಲು ಹಾಗೂ ಅದರ ಮರಿಯನ್ನ ಕಾಪಾಡಿದ್ವಿ, ಮತ್ತೆ ಅದೇ ಕಾರಣಕ್ಕೆ ಇವತ್ತು ನಾವೆಲ್ಲ ಸಂತೋಷವಾಗಿ ಇದೀವಿ ನೋಡು. ಪ್ರತಿಯೊಬ್ಬ ರೈತನು ಜಾದುವಿನ ಇಂದ್ರಧನುಷಿನ ಹೊಲದಲ್ಲಿ ಹಣ್ಣು ತರಕಾರಿನ ಕಿತ್ಕೊಂಡು ಮನೆಗ್ ತಗೊಂಡು ಹೋಗ್ತಾರೆ, ಮತ್ತೆ ತಮ್ಮ ಕುಟುಂಬದವ್ರ ಜೊತೆ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಇನ್ನೊಂದು ಕಡೆ ಗೋಡೋ ನೀರಲ್ಲಿ ಮುಳುಗೋಗಿದ್ದ ಕಾರಣ ಬನಿಯ ಮತ್ತೆ ಅವ್ರ ಕುಟುಂಬದವ್ರ ಹತ್ರ ತಿನ್ನೋದಿಕ್ಕೆ ಏನೂ ಇರೋದಿಲ್ಲ, ಮತ್ತೆ ಹಸಿವಿಂದಾಗಿ ಅವ್ರ ಪರಿಸ್ಥಿತಿ ತುಂಬಾ ಕೆಟ್ಟದಾಗತ್ತೆ. ಬನಿಯ ಸಹಾಯ ಕೇಳೋದಿಕ್ಕೆ ರೈತರ ಹತ್ರ ಹೋಗ್ತಾನೆ. ಗೆಳೆಯರೇ, ನನ್ನ ಕುಟುಂಬದ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ, ತಿನ್ನೋದಕ್ಕೆ ಏನಾದ್ರೂ ಕೊಡಿ. ನಮ್ಮನ್ನ ಗೆಳೆಯ ಅಂತ ಹೇಳೋದಕ್ಕೆ ನಿನಗ್ ನಾಚಿಕೆ ಆಗೋದಿಲ್ವಾ? ಸ್ವಲ್ಪ ದಿನದ ಹಿಂದೆ ನಿನಗೆ ನೆನಪಿದ್ಯಾ, ನಮ್ಮ ಅಣ್ಣನ ಭಿಕ್ಷುಕ ಅಂತ ಹೇಳಿ ನಿನ್ನ ಅಂಗಡಿಯಿಂದ ಒದ್ದು ಓಡಿಸಿದ್ದೆ. ಇವತ್ ನೋಡಿದ್ರೆ ನಮ್ಮ ಹತ್ರನೇ ಬಂದು ಭಿಕ್ಷೆ ಬೇಡ್ತಾ ಇದೀಯಾ. ತಾನು ಮಾಡಿದ್ದನ್ನ ನೆನೆಸ್ಕೊಂಡು ಅವನಿಗೆ ನಾಚಿಕೆ ಆಗತ್ತೆ. ನಾಚಿಕೆಯಿಂದ ಅವನು ತನ್ನ ತಲೆನ ತಗ್ಗಿಸ್ತಾನೆ. ಭೈರವ್ಗೆ ಅರ್ಥ ಆಗತ್ತೆ ಬನಿಯನ್ಗೆ ತಾನು ಮಾಡಿದ ಪಶ್ಚಾತ್ತಾಪ ಆಗಿದೆ ಅಂತ. ನಾವು ನಿಂತರ ಕ್ರೂರಿಗಳಲ್ಲ, ತಗೋ ಸ್ವಲ್ಪ ಬೆಳೆ ಹಾಗೂ ತರಕಾರಿ ಇದೆ, ಇದನ್ನ ನಿನ್ನ ಕುಟುಂಬದವರಿಗೆ ಕೊಡು. ಸ್ನೇಹಿತರೆ, ನಾನು ಯಾವಾಗಲೂ ನಿಮ್ಮ ಹತ್ರ ಕಡಿಮೆ ಬೆಲೆಗೆ ಬೆಳೆಗಳನ್ನು ತಗೊಂಡಿದ್ದೀನಿ, ಮತ್ತೆ ಅದನ್ನು ಮಾರುಕಟ್ಟೆಯಲ್ಲಿ ಜಾಸ್ತಿ ಬೆಲೆಗೆ ಮಾರಿದ್ದೀನಿ. ಇನ್ಮೇಲಿಂದ ನಾನು ಯಾವಾಗಲೂ ನಿಮ್ಮ ಬೆಳೆಗೆ ಒಳ್ಳೆಯ ಬೆಲೆಯನ್ನೇ ಕೊಡ್ತೀನಿ. ಸರಿ, ಇವಾಗ ಹೋಗಿ ಮೊದಲು ನಿನ್ನ ಕುಟುಂಬನ ನೋಡ್ಕೋ. ಬನಿಯ ಭೈರವ್ ಹತ್ರ ದವಸ ಧಾನ್ಯ ಇಸ್ಕೊಂಡು ಹೋಗ್ತಾನೆ, ಮತ್ತೆ ತನ್ನ ಕುಟುಂಬದವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕ್ತಾನೆ. ಆವತ್ತಿಂದ ಬನಿಯ ಎಲ್ಲ ರೈತರಿಗೂ ಒಳ್ಳೆ ಬೆಲೆನ ಕೊಡ್ತಾ ಇರ್ತಾನೆ. ಆದ್ರಿಂದ ಪ್ರತಿಯೊಬ್ಬ ರೈತನು ಖುಷಿ ಖುಷಿಯಿಂದ ಇಂದ್ರ ಧನುಷಿನ ಜಾದುವಿನ ಹೊಲದಲ್ಲಿ ಫಸಲನ್ನ ಬೆಳೀತಾ ಇರ್ತಾರೆ, ಮತ್ತೆ ಪ್ರತಿಯೊಬ್ರು ತುಂಬಾ ಪ್ರೀತಿಯಿಂದ ಜೀವನ ಮಾಡ್ತಾರೆ. ಕುಮಾರ ಒಬ್ಬ ರೈತ ಆಗಿದ್ದ, ಕಲಂಗಡಿ ಹಣ್ಣಿನ ತೋಟ ಇತ್ತು. ಬೇಸಿಗೆಗಾಲದಲ್ಲಿ ಅವನ ಇಡೀ ತೋಟದಲ್ಲಿ ಕಲಂಗಡಿ ಹಣ್ಣೇ ಕಾಣಿಸ್ತಾ ಇತ್ತು. ನೋಡು ಕುಮಾರ್, ಈ ಬಾರಿ ಎಷ್ಟು ಚೆನ್ನಾಗಿ ಫಸಲಾಗಿದೆ, ಸಿಹಿ ಸಿಹಿಯಾದ ಕಲ್ಲಂಗಡಿ. ಅದಂತೂ ಹೌದು ಅಪ್ಪ, ಕಲ್ಲಂಗಡಿಯನ್ನು ಬೆಳೆಸೋದ್ರಲ್ಲಿ ಬೇರೆನೇ ಮಜಾ ಮಗನೇ. ಇದಕ್ಕೆ ನಾನು ನಿಮ್ ತರಾನೇ ಕಲ್ಲಂಗಡಿಯನ್ನೇ ಬೆಳೆಸ್ತೀನಿ. ಇದಲ್ವಾ ಮಾತಂದ್ರೆ, ನೀನು ಖಾನ್ದಾನಿನ ಪರಂಪರೆಯನ್ನ ಮುಂದುವರಿಸ್ತೀಯ? ಖಂಡಿತವಾಗಿಯೂ ಅಪ್ಪ. ತೋಟದ ಕೆಲ್ಸನ ಮುಗಿಸ್ಕೊಂಡು ಶರತ್ ಮತ್ತೆ ಕುಮಾರ್ ಇಬ್ರು ಮನೆಗ್ ಬಂದ್ರು. ಕೇಳಿಸ್ಕೊಂಡಿಯಾ ಛಾಯಾ, ಭವಿಷ್ಯ ಇವನು ನಂತರನೇ ರೈತ ಆಗ್ಬೋದು, ಅವನು ಕಲ್ಲಂಗಡಿಯನ್ನೇ ಬೆಳೆಸ್ಬೋದು. ಯೋಚನೆ ಮಾಡಿದ್ದೆ ಓದಿ ಅವನು ಬೇರೆ ಏನಾದ್ರೂ ಮಾಡ್ತಾನೆ ಅಂತ, ಆದ್ರೆ ನೀನು ವ್ಯವಸಾಯನೇ ಮಾಡ್ತೀಯ. ಅಮ್ಮ, ನನಗೆ ಕಲ್ಲಂಗಡಿಯನ್ನ ಬೆಳೆಸೋದ್ರಲ್ಲೇ ಇಷ್ಟ. ಅದೆಲ್ಲ ಏನೋ ಸರಿನೇ, ಆದ್ರೆ ನೀನು ಚೆನ್ನಾಗ್ ಓದಿ ಆಫೀಸರ್ ಆದ್ರೆ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಬೋದಲ್ವಾ? ಇಡೀ ದಿನ ಆ ಮಣ್ಣಲ್ಲಿ ಕೆಲ್ಸ ಮಾಡೋ ಅಂತ ಅಗತ್ಯ ಏನಿದೆ ನಿನ್ಗೆ? ನಿನಗ್ ಅರ್ಥ ಆಗೋದಿಲ್ಲ ಅಮ್ಮ, ಇನ್ನು ಹಣದ ಬಗ್ಗೆ ಹೇಳೋದಾದ್ರೆ ನಾನು ಹಣನ ಬಹಳಷ್ಟು ಮಾಡ್ತೀನಿ. ನಿನಗೆ ಬಂಗಲೆಯನ್ನು ಮಾಡಿಕೊಡ್ತೀನಿ, ಬಂಗಲೆ. ರೈತರು ಬಂಗ್ಲೆ ಕನ್ಸನ್ನ ಕಾಣಬಹುದೇನೋ? ನಾನು ಖಂಡಿತವಾಗಿಯೂ ಮಾಡೇ ಮಾಡ್ತೀನಿ, ನೀನ್ ನೋಡ್ತಾ ಇರು. ಹಾ ಮಗನೇ, ನನಗೆ ನಿನ್ ಮೇಲೆ ಬಹಳ ನಂಬಿಕೆ ಇದೆ. ತೋರ್ಸು ನಿಮ್ಮ ಅಮ್ಮನಿಗೆ, ರೈತರು ಕೂಡ ಶ್ರೀಮಂತ ಆಗ್ಬೋದು ಅಂತ. ಹಾ ಹಾ, ತೋರ್ಸಿ. ಇಬ್ರು ಸೇರ್ಕೊಂಡೇ ತೋರ್ಸೋರಂತೆ.
ಅಪ್ಪ, ನಾನು ಕೃಷಿ ವಿಜ್ಞಾನವನ್ನ ಕಲಿಯಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ನಾನು ಫಸಲನ್ನ ತುಂಬಾ ಚೆನ್ನಾಗಿ ಮಾಡಕ್ ಬಯಸ್ತೀನಿ. ಸರಿ, ನೀನು ದಾಖಲಾತಿ ತಗೋ. ಸರಿ ಅಪ್ಪ. ಸ್ವಲ್ಪ ದಿನದಲ್ಲೇ ಕುಮಾರ್ಗೆ ಕೃಷಿ ವಿದ್ಯಾಲಯದಲ್ಲಿ ಅಡ್ಮಿಷನ್ ಆಯ್ತು. ಅವನು ಹಳ್ಳಿಯಿಂದ ದೂರ ಮಹಾವಿದ್ಯಾಲಯದ ಹಾಸ್ಟೆಲ್ ಅಲ್ಲಿ ವಾಸ ಮಾಡ್ತಿದ್ದ. ಕುಮಾರ್ಗೆ ಈ ಮಹಾವಿದ್ಯಾಲಯ ತುಂಬಾ ಇಷ್ಟ ಆಗಿತ್ತು, ಯಾಕಂದ್ರೆ ಬೇರೆ ಬೇರೆ ತರದ ಗಿಡಗಳು, ಹೂಗಳು ಇನ್ನೂ ತುಂಬಾ ಇತ್ತು. ಯಾವಾಗ್ಲೇ ಅವನಿಗೆ ಮನೆಯಿಂದ ಕಾಲ್ ಬಂದ್ರು, ತುಂಬಾ ಚೆನ್ನಾಗಿದೆ, ಇದೆಲ್ಲ ಬಹಳ ಚೆನ್ನಾಗಿದೆ ಅಪ್ಪ, ಇಲ್ಲಿ ಎಷ್ಟೊಂದು ವಿಧದ ಗಿಡಗಳಿದಾವೆ. ಒಳ್ಳೇದಾಯ್ತು, ಬಹಳ ಖುಷಿಯಾಯ್ತು. ನಿನಗೆ ಏನೆಲ್ಲ ಬೇಕೋ ಅದೇ ಸಿಕ್ಕಿದೆ, ಬಹಳ ಖುಷಿಯಾಯ್ತು. ಹಾ ಅಪ್ಪ, ನನಗೆ ಬಹಳ ಖುಷಿಯಾಗಿದೆ. ಇನ್ನು ಕೇವಲ ಕಲ್ಲಂಗಡಿ ಹಣ್ಣನ್ನ ಹೇಗೆ ಚೆನ್ನಾಗಿ ಬೆಳೆಸೋದು ಅನ್ನೋದನ್ನೇ ಕಲಿಬೇಕು. ಒಂದು ದಿನ ಕುಮಾರ್ ಇಂಟರ್ನೆಟ್ ಅಲ್ಲಿ ಕಲ್ಲಂಗಡಿ ಹಣ್ಣಿನ ವಿಚಾರಗಳನ್ನ ನೋಡ್ತಾ ಇದ್ದ. ಆಗ ಅವನ ಗಮನ ಹೃದಯದ ಆಕಾರದ ಕಲ್ಲಂಗಡಿ ಹಣ್ಣಿನ ಮೇಲೆ ಹೋಯ್ತು. ಅಬ್ಬಾ, ಇದಂತೂ ಹೃದಯದ ತರ ಇದೆ ಕಲ್ಲಂಗಡಿ ಹಣ್ಣು, ಏನು ಈ ತರನು ನಾವು ಬೆಳಿಬಹುದಾ? ಅವನಿನ್ನೂ ಸರ್ಚ್ ಮಾಡ್ತಾ ಇದ್ದ. ಆಗ ಅವನಿಗೆ ಚೈನಾದ ಕಲ್ಲಂಗಡಿ ಹಣ್ಣಿನ ತೋಟ ಕಾಣಿಸ್ತು. ಇನ್ನ ಸಣ್ಣ ಕಲ್ಲಂಗಡಿ ಹಣ್ಣಲ್ಲೇ ಒಂದು ಸಣ್ಣ ಪ್ಲಾಸ್ಟಿಕ್ ಮೋಲ್ಡ್ ಹಾಕೋದ್ರಿಂದ ಕಲ್ಲಂಗಡಿ ಹಣ್ಣು ಹೃದಯಾಕಾರದಿಂದನೇ ಬೆಳೆಯತ್ತೆ. ಇದಂತೂ ನಾವು ಮಾಡಬಹುದು, ಆದ್ರೆ ಪ್ಲಾಸ್ಟಿಕ್ ಮೋಲ್ಡ್ ಎಲ್ಲಿ ಸಿಗುತ್ತೆ? ಬಹುಶಃ ಪ್ರೊಫೆಸರ್ಗೆ ಗೊತ್ತಿರಬಹುದು. ಕುಮಾರ್ ಅವ್ರ ಪ್ರೊಫೆಸರ್ನ ಮೀಟ್ ಮಾಡಕ್ ಹೋದ. ಸರ್, ನಾನು ಹೇಳಿದ್ನಲ್ಲ ನಾವು ಕಲ್ಲಂಗಡಿನ ಬೆಳಿತೀವಿ ಅಂತ, ಅದಕ್ಕೆ ನನಗಿದು ಬೇಕು, ಈ ಮೋಲ್ಡ್. ಇದರಿಂದ ಹೃದಯದಾಕಾರದ ಕಲ್ಲಂಗಡಿ ಹಣ್ಣನ್ನ ಬೆಳಿಬಹುದು. ಇಂಡಿಯಾದಲ್ಲಿ ಯಾವುದೇ ಕಂಪನಿ ಇದನ್ನ ಮಾಡೋದಿಲ್ಲ, ಆದ್ರೆ ನನಗೊಬ್ಬ ಗೆಳೆಯ ಇದ್ದಾನೆ, ಅವನಿಗೆ ಪ್ಲಾಸ್ಟಿಕ್ ಕಂಪನಿ ಇದೆ, ನಾನು ಇದರ ಬಗ್ಗೆ ಮಾತಾಡ್ತೀನಿ, ಅವನು ಖಂಡಿತವಾಗಿಯೂ ಮಾಡ್ಕೊಡ್ತಾನೆ. ಪ್ರೊಫೆಸರ್ ತನ್ನ ಫ್ರೆಂಡಿಗೆ ಕಾಲ್ ಮಾಡ್ತಾರೆ ಮತ್ತೆ ಅವರ ರಿಕ್ವೈರ್ಮೆಂಟ್ನ ಅವರಿಗೆ ಹೇಳ್ತಾರೆ. ನಾನು ನಿನಗೆ ಫೋಟೋ ಮತ್ತೆ ಡೈಮೆನ್ಷನ್ನ ಕಳಿಸ್ತೀನಿ, ಕರೆಕ್ಟ್ ಆಗಿ ಅದೇ ತರ ಬೇಕು. ಎಷ್ಟು ಪೀಸ್ ಬೇಕು ಕುಮಾರ್? 100 ಪೀಸಸ್. 100 ಪೀಸಸ್? ಎಷ್ಟು ಹಣ ಆಗ್ಬೋದು? ಸರಿ, ಆಗ್ಬೋದು, ನಾನು ಆರ್ಡರ್ ಕೊಟ್ಟಿದ್ದೀನಿ, ಅದು ರೆಡಿಯಾಗಿ ಬರೋದಕ್ಕೆ 2 ತಿಂಗಳು ತಗೊಳುತ್ತೆ, ಮತ್ತೆ 100 ಪೀಸಸ್ಗೆ 5,000 ಆಗ್ಬೋದು. ಆಗ್ಬೋದು ಸರ್, ನಿಮಗೆ ಗೊತ್ತಿಲ್ಲ ನೀವು ನನಗೋಸ್ಕರ ಏನೆಲ್ಲ ಮಾಡಿದ್ದೀರಾ ಅಂತ. ನಾನು ಕೇವಲ ನಿನಗೆ ಸಹಾಯ ಮಾಡಿದ್ದೀನಿ, ನೀನು ನಿನ್ನ ತಂದೆಗೆ ಸಹಾಯ ಮಾಡಕ್ ಬಯಸ್ತೀಯಲ್ಲ, ಮತ್ತೆ ನನ್ನ ಕೆಲ್ಸನೇ ಸ್ಟೂಡೆಂಟ್ಸ್ಗೆ ಸಹಾಯ ಮಾಡೋದು. ಇನ್ನು ವೆಯ್ಟ್ ಮಾಡು. ಮುಂದಿನ 15 ದಿನದ ತನಕ ಕುಮಾರ್ ಕಾತರದಿಂದ ಕಾಯ್ತಾ ಇದ್ದ. 15 ದಿನದ ನಂತರ ಕುಮಾರ್ನ ಪಾರ್ಸಲ್ ಬಂತು. ಅವನು ಪ್ರೊಫೆಸರ್ಗೆ 5,000 ರೂಪಾಯಿ ದುಡ್ಡು ಕೊಟ್ಟ. ಆಲ್ ದ ಬೆಸ್ಟ್ ಕುಮಾರ್. ಥ್ಯಾಂಕ್ ಯು ಸರ್. ಪ್ರೊಫೆಸರ್ ಇಂದ ಆ ಎಲ್ಲಾ ಪ್ಲಾಸ್ಟಿಕ್ ಮೋಲ್ಡ್ ಅನ್ನ ತಗೊಂಡು ಕುಮಾರ್ ತನ್ನ ಹಳ್ಳಿಗೆ ಬಂದ. ಹಳ್ಳಿ ತಲುಪ್ತಿದ್ದ ಹಾಗೆ ಅವನು ನೇರವಾಗಿ ತೋಟಕ್ ಹೋದ. ಅಲ್ಲಿ ಅವನು ಪ್ರತಿಯೊಂದು ಕಲ್ಲಂಗಡಿ ಹಣ್ಣಿಗೆ ಆ ಹೃದಯಾಕಾರದ ಮೋಲ್ಡ್ ಅನ್ನ ಹಾಕ್ದ. ಇದೆಲ್ಲ ನೀನು ಏನ್ ಮಾಡ್ತಾ ಇದೀಯಾ? ನೋಡ್ತಾ ಇರಿ ಅಪ್ಪ, ಬಹಳ ಅದ್ಭುತವಾದ ವಸ್ತು ಇದು. ಆದ್ರೆ ಇದೆಲ್ಲ ಏನು? ನೀವು ಶ್ರೀಮಂತರಾಗುವ ದಾರಿ. ಇದೆಲ್ಲ ನೀನು ಏನ್ ಮಾಡ್ತಾ ಇದೀಯಾ? ನನಗ್ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ನಾನ್ ಹೇಗ್ ಮಾಡ್ತಾ ಇದ್ದೀನೋ ಹಾಗೇನೆ ಮಾಡಿ ಅಪ್ಪ, ಬೇಗನೆ ನಿಮಗೆ ಅರ್ಥ ಆಗುತ್ತೆ. ತುಂಬಾ ದಿನಗಳವರೆಗೂ ಕುಮಾರ್ ಆ ಕಲ್ಲಂಗಡಿ ಹಣ್ಣನ್ನ ನೋಡ್ತಾನೆ ಇದ್ದ, ಗಿಡಗಳನ್ನ ಜೋಪಾನವಾಗಿ ನೋಡ್ಕೋತಿದ್ದ. ಸುಮಾರು 1 ತಿಂಗಳ ನಂತರ ಕುಮಾರ್ ತೋಟದಲ್ಲಿ ಹೃದಯಾಕಾರದ ಕಲ್ಲಂಗಡಿ ಹಣ್ಣೇ ಇತ್ತು. ಇದನ್ನು ನೋಡಿ ಅಪ್ಪ, ಇದಂತೂ ಹೃದಯದ ಆಕಾರದಲ್ಲಿದೆ. ಆದ್ರೆ ಇದರ ಆಕಾರದಿಂದ ನಮಗೇನ್ ಪ್ರಯೋಜನ? ಕಲ್ಲಂಗಡಿ ಅಂತೂ ಕಲ್ಲಂಗಡಿನೇ ಅಲ್ವಾ? ಹಾ, ಆದ್ರೆ ಈ ಕಲ್ಲಂಗಡಿ ಹಣ್ಣು ಸ್ಪೆಷಲ್. ನಿಮ್ಮ ಕಲ್ಲಂಗಡಿ ಹಣ್ಣು ಮೊದಲು 30 ರೂಪಾಯಿಗೆ ಹೋಗ್ತಿತ್ತಲ್ವಾ, ಈಗ 300 ರೂಪಾಯಿಗೆ ಹೋಗುತ್ತೆ. ಯಾರು ತಗೊಳ್ತಾರೆ ಇದನ್ನ 300 ರೂಪಾಯಿ ಕೊಟ್ಟು? ಅದನ್ನ ನಾನು ಯೋಚನೆ ಮಾಡಿದ್ದೀನಿ. ಇನ್ನು ಎಲ್ಲ ಕಲ್ಲಂಗಡಿ ಹಣ್ಣನ್ನ ಟೆಂಪೋ ಅಲ್ಲಿ ತುಂಬಿಸೋದಕ್ಕೆ ಸಹಾಯ ಮಾಡಿ. ಸರಿ. ಕುಮಾರ್ ಮತ್ತೆ ಶರತ್ ಸೇರ್ಕೊಂಡು ಹೃದಯಾಕಾರದ ಎಲ್ಲಾ ಹಣ್ಣನ್ನ ಕಿತ್ತರು. ಅದನ್ನೆಲ್ಲ ಒಂದು ಟೆಂಪೋಗೆ ತುಂಬಿಸ್ಕೊಂಡು ಅಪ್ಪ ಮಗ ಸಿಟಿಗೆ ಬರ್ತಾರೆ. ಟೆಂಪೋ ಒಂದು ಮಾಲ್ ಎದುರುಗಡೆ ನಿಲ್ಲತ್ತೆ. ಅವರಿಬ್ರು ಮ್ಯಾನೇಜರ್ನ ಭೇಟಿ ಮಾಡೋದಕ್ಕೆ ಒಳಗೆ ಹೋಗ್ತಾರೆ. ಸರ್, ನಾವು ರೈತರು, ಮತ್ತೆ ನಮ್ಮತ್ರ ಸ್ಪೆಷಲ್ ಹಾರ್ಟ್ ಶೇಪಿನ ಕಲ್ಲಂಗಡಿ ಹಣ್ಣಿದೆ. ಕುಮಾರ್ ಮ್ಯಾನೇಜರ್ಗೆ ತಮ್ಮ ಕಲ್ಲಂಗಡಿ ಹಣ್ಣನ್ನ ತೋರಿಸ್ತ. ನಾನು ಇಂಥ ವಿಚಿತ್ರವಾದ ಕಲ್ಲಂಗಡಿ ಹಣ್ಣನ್ನ ಮೊದಲನೇ ಬಾರಿ ನೋಡಿದ್ದೀನಿ. ಏನ್ ರೇಟು ಇದಕ್ಕೆ? 300 ರೂಪಾಯಿ ಪರ್ ಪೀಸ್. ಸರಿ, ಆದ್ರೆ ನನಗೆ ಬರೀ 10 ಪೀಸಸ್ ಬೇಕು ಅಷ್ಟೇ. ಒಂದ್ ವೇಳೆ 10 ಪೀಸಸ್ ಮಾರಾಟವಾದ್ರೆ ನಾನು ಎಲ್ಲದನ್ನು ಖರೀದಿ ಮಾಡ್ತೀನಿ. ಸರಿ ಸರ್, ನೀವು 10 ಪೀಸಸ್ ಅನ್ನ ಮಾರಾಟ ಮಾಡಕ್ಕೆ ಶುರು ಮಾಡಿ, ನಾವ್ ಇಲ್ಲೇ ಇರ್ತೀವಿ. ಮಾಲ್ ಅಲ್ಲಿ ಕೆಲ್ಸ ಮಾಡೋ ಅಂಥವ್ರು ಆ ಹೃದಯಾಕಾರದ ಕಲ್ಲಂಗಡಿ ಹಣ್ಣನ್ನ ಎಲ್ಲದಕ್ಕಿಂತ ಮುಂದೆ ಇಡ್ತಾರೆ. ಯಾರೇ ಮಾಲ್ಗ್ ಬಂದ್ರೂ ಆ ಹಣ್ಣನ್ನ ನೋಡಿ ಅಲ್ಲೇ ನಿಂತ್ಕೋತಾ ಇದ್ರು. ಸ್ವಲ್ಪ ಹೊತ್ತಿನ ನಂತರ
ಒಂದ್ ಹೆಂಗ್ಸು ಎರಡ್ ಹಣ್ಣನ್ನ ಕೊಂಡ್ಕೋತಾರೆ, ಇನ್ನು ಕೆಲವರು ಆ ಹಣ್ಣನ್ನ ಕೊಂಡ್ಕೋತಾರೆ. ಸುಮಾರು ಒಂದ್ ಗಂಟೆ ಒಳಗಡೆ 10 ಹಣ್ಣು ಖಾಲಿಯಾಗಿ ಹೋಗುತ್ತೆ. ನನಗ್ ನಂಬಿಕೆನೇ ಇರ್ಲಿಲ್ಲ ಈ ತರ ಎಲ್ಲ ಆಗುತ್ತೆ ಅಂತ. ನನಗ್ ಗೊತ್ತಿತ್ತು ಸರ್. ಮ್ಯಾನೇಜರ್ ಕುಮಾರಿಂದ ಎಲ್ಲಾ ಹಣ್ಣನ್ನು ಕೊಂಡ್ಕೊಂಡು ಅವನಿಗೆ 30,000 ರೂಪಾಯಿ ಕೊಟ್ಟ. ಕುಮಾರ್ ಎಲ್ಲಾ ದುಡ್ಡನ್ನು ತನ್ನ ತಂದೆ ಕೈಯಲ್ಲಿ ಕೊಟ್ಟ. ಮೊದಲನೇ ಬಾರಿ 100 ಕಲಂಗಡಿಯನ್ನ ಮಾರಿ ಇಷ್ಟು ಹಣ ಸಿಕ್ಕಿದೆ. 30,000 ಊರಲ್ಲಿ 3,000 ಸಿಗೋದೆ ಬಹಳ ದೊಡ್ಡ ವಿಚಾರವಾಗಿತ್ತು. ಇದಂತೂ 10 ಪಟ್ಟು ಹೆಚ್ಚಾಗಿದೆ ಮಗನೇ. ಅಪ್ಪ, ಇನ್ನು ನೀವು 1,000 ಬೆಳೆಸಬೇಕು. ಇನ್ ಎಲ್ಲಾ ಕಡೆನೂ ನಿಮ್ದೇ ಹೆಸರಿರುತ್ತೆ. ಟಿವಿಯಲ್ಲಿ ನ್ಯೂಸ್ ಅಲ್ಲಿ ಹೃದಯ ಆಕಾರದ ಕಲಂಗಡಿ ಹಣ್ಣನ್ನ ಬೆಳೆಸುವ ರೈತ ಶರತ್ ಅವರು. ಹೌದಾ? ಹಾ, ನಾನು ಇನ್ನ ಮೋಲ್ಡ್ ನ ಆರ್ಡರ್ ಮಾಡಿಸ್ತೀನಿ. ಕುಮಾರ್ ಪ್ರೊಫೆಸರ್ ಕಾಲ್ ಮಾಡಿ ಇನ್ನಷ್ಟು ಮೋಲ್ಡ್ ಅನ್ನ ತರಿಸ್ಕೋತಾನೆ. ಆಮೇಲೆ ಶರತ್ ಜೊತೆಗೆ ಅವನ ಅಣ್ಣ ತಮ್ಮಂದಿರು ಕೂಡ ಹೃದಯಾಕಾರದ ಕಲಂಗಡಿ ಹಣ್ಣನ್ನ ಬೆಳೆಯೋದಕ್ಕೆ ಶುರು ಮಾಡಿದ್ರು. ಇಲ್ಲಿ ಹೃದಯಾಕಾರದ ಹಣ್ಣು ಫೇಮಸ್ ಆಗೋಯ್ತು. ಎಲ್ಲಾ ಇಂಟರ್ನೆಟ್ ಮತ್ತೆ ನ್ಯೂಸ್ ಅಲ್ಲಿ ಅದೇ ನಡೀತಾ ಇತ್ತು. ಹೃದಯಾಕಾರದ ಕಲ್ಲಂಗಡಿ ಹಣ್ಣು ಮಾಲ್ಗ್ ಬರ್ತಿದ್ ಹಾಗೆ ಕ್ಷಣದಲ್ಲೇ ಅದು ವ್ಯಾಪಾರ ಆಗೋಗ್ತಿತ್ತು. ಮಾಲ್ ಅವ್ರಿಗೂ ಮತ್ತೆ ಶರತ್ಗೂ ತುಂಬಾನೇ ಲಾಭ ಆಗ್ತಿತ್ತು. ಸ್ವಲ್ಪ ತಿಂಗಳಲ್ಲೇ ಶರತ್ ಹೊಸ ತೋಟನ ಕೊಂಡ್ಕೊಂಡ. ಅಲ್ಲೂ ಕೂಡ ಕಲ್ಲಂಗಡಿ ಹಣ್ಣಿನ ತೋಟನೇ ಮಾಡ್ದ. ನಾವಂತೂ ನಿಜವಾಗಿಯೂ ಶ್ರೀಮಂತರಾದ್ವಿ ಕುಮಾರ್. ನೀನು ಸತ್ಯನೇ ಹೇಳಿದ್ದೆ, ಒಂದಿನ ತುಂಬಾ ದುಡ್ಡು ಸಂಪಾದನೆ ಮಾಡ್ತೀನಿ ಅಂತ. ವ್ಯವಸಾಯದಲ್ಲಿ ದುಡ್ಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ, ಆದ್ರೆ ನಾನು ತಪ್ಪು ಅಂತ ಸಾಬೀತ್ ಮಾಡೇ ಬಿಟ್ಟೆ. ನೀನ್ ಯಶಸ್ವಿ ಆಗಿದ್ಯಾ ಅನ್ನೋದಕ್ಕೆ ನನಗೆ ಖುಷಿ ಆಗ್ತಿದೆ. ಇದೆಲ್ಲ ನಿಮ್ದೇ ಆಶೀರ್ವಾದ ಅಮ್ಮ. ಈಗ ನಾನು ನಾಳೆ ಮತ್ತೆ ವಾಪಸ್ ವಿಶ್ವವಿದ್ಯಾಲಯಕ್ಕೆ ಹೋಗ್ಬೇಕು. ಇನ್ನು ಹಲವಾರಿದೆ, ಅದನ್ನೆಲ್ಲ ನಾನ್ ಕಲಿಬೇಕು. ಆಹಾ, ಸರಿಯಾಗಿ ಕಲಿ, ಹಾಗೂ ನನ್ನ ಹೆಸರನ್ನ ಎತ್ತರಕ್ಕೆ ತಗೊಂಡೋಗು. ಮಾರನೇ ದಿನ ಶರತ್ ಮಹಾವಿದ್ಯಾಲಯಕ್ಕೆ ವಾಪಸ್ ಹೋದ. ಅಲ್ಲಿ ಅವನು ವನಸ್ಪತಿ ಶಾಸ್ತ್ರನ ಕಲಿಯೋಕ್ ಶುರು ಮಾಡ್ದ. ಮತ್ತೆ ಹಳ್ಳಿನಲ್ಲಿ ಅವನ್ ತಂದೆ ಬೇರೆ ರೈತರಿಗೂ ಕಲ್ಲಂಗಡಿ ಹಣ್ಣಿಗೆ ಹೇಗ್ ಮೋಲ್ಡ್ ಹಾಕೋದು ಅಂತ ಹೇಳ್ಕೊಡ್ತಿದ್ದ. ಕುಮಾರ್ನ ಒಂದು ಸಣ್ಣ ಹುಡುಕಾಟದಿಂದ ಅವನ ತಂದೆ ಮತ್ತೆ ಎಷ್ಟೋ ಜನ ಕಲ್ಲಂಗಡಿ ಹಣ್ಣು ಬೆಳೆಯೋ ರೈತರಿಗೆ ತಮ್ಮ ಜೀವನನೇ ಬದಲಾಯಿಸ್ಕೊಳ್ಳೋ ಹಾಗಾಯ್ತು. ಹೃದಯಾಕಾರದ ಕಲ್ಲಂಗಡಿ ಹಣ್ಣು ಫೇಮಸ್ ಆಗೋಯ್ತು. ಬಡ ರೈತ ಆಗಿದ್ದ ಕುಮಾರ್ ಶ್ರೀಮಂತ ಆಗೋದ.